ನಾವು ಒಂದು ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತಂದರೆ ಅದರ ಮೂಲ ಸ್ಥಾನಗಳಿಗೆ ಹೋಗಿ ತಿಳ್ಕೊಳ್ಬೇಕು. ಪ್ರಸ್ತುತ ಈಗ ಟಿಪ್ಪು ಅವನಿಂದ ಆಗಿರುವಂತಹ ಅನಾಹುತಗಳನ್ನು ನಾವು ನಗಣ್ಯ ಮಾಡಿಬಿಟ್ಟು ಅವನು ಏನೋ ಅಪ್ರತಿಮವಾದಂತಹ ದೇಶಭಕ್ತ ಈ ತರಹದ ಬಹಳಷ್ಟು ಕಲ್ಪನೆಗಳು ನಮ್ಮ ಜನರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇದೇ ನರಕ ಚತುರ್ದಶಿ ದಿನದಂದು ಟಿಪ್ಪು ದುರಾಡಳಿತ ಮಾಡ್ತಿದ್ದಂತಹ ಕಾಲದಲ್ಲಿ ರಂಗನಾಥ ಸ್ವಾಮಿ ಮಂದಿರದ ಎದುರುಗಡೆ ನರಸಿಂಹಸ್ವಾಮಿ ಮಂದಿರ ಅಂತಿದೆ, ಅಲ್ಲಿ ಸಾವಿರಾರು ಜನರನ್ನ ಕೊಂದುಬಿಟ್ಟು ಅಲ್ಲಿನ ಮರಗಳಿಗೆ ಶೂಲಕ್ ಹಾಕ್ದ. ಬಹಳಷ್ಟು ಮನೆಗಳ ನುಗ್ಗಿ ಅವ್ರನ್ನ ಕೊಲೆ ಮಾಡಿಬಿಡ್ತಾರೆ. ದೀಪಾವಳಿ ದಿವಸನೇ ತೀರ್ಕೊಂಡೋದ್ರಿಂದ ಪ್ರತಿ ವರ್ಷವೂ ಅದೇ ದಿವಸ ಅವರು ಅವರ ತಿಥಿ ಕಾರ್ಯ ಮಾಡಬೇಕಾಗ್ತದೆ. ಹಬ್ಬ ಅನ್ನೋದು ಎಣ್ಣೆ ಹಚ್ಕೊಂಡು ನಾವು ಮಾಡ್ತಕ್ಕಂಥ ಹಬ್ಬ ಅನ್ನೋದು ಮರೆತೋಗಿ ಎಲ್ರಿಗೂ ಅದು ಒಂದು ಸೂತಕ ದಿವಸ ಥರ ಆಗ್ಬಿಟ್ಟಿದೆ. ಆ ಕುಣಗಲ್ ಬೀದಿ ಅಂತ ಇದೆ ಅಲ್ಲಿ ರಾಜಬೀದಿನಲ್ಲಿ ಹಬ್ಬ ಅಂದರೆ ಒಂಥರ ಮನಸ್ಸು ನೋವಾಗುತ್ತೆ ಅವ್ರಿಗೆ. ಒಂದೊಂದು ಮನೆಯಲ್ಲೂ ಎಷ್ಟೆಷ್ಟು ಜನ ಇರ್ತಿದ್ದು, ಹೊಡೆಯೋದು ಬಡಿಯೋದು ಎಳ್ಕೊಂಡು ಹೋಗೋದು ಹೀಗೆಲ್ಲ ಮಾಡಿ ಕರ್ಕೊಂಡು 8 ಲಕ್ಷ ಜನರನ್ನು ಮತಾಂತರಗೊಳಿಸಿದ್ದೇನೆ ಅಂತ ಕೊಡಗಿನಿಂದ ಪತ್ರ ಬರೆದಿದ್ದಾನೆ ಅವರಿಗೆ. ತನ್ನ ದೊಡ್ಡಸ್ತಿಗೆಯನ್ನು ತೋರಿಸ್ಕೊಳ್ಳೋದಕ್ಕಾಗಿ ಆ ರೀತಿ ಮಾಡಿದ್ರು. ನಾ ಹೇಳಿಲ್ವಾ ಸುಲ್ತಾನ್ ಬತೇರಿ ಅಂದರೆ ಏನು ಅಂತ? ಅದೇನು ದೊಡ್ಡ ಬಾವುಟವನ್ನು ಹಾರಿಸೋದಕ್ಕಾಗಲಿ ವಿಜಯಧ್ವಜದ ಸಂಕೇತ ಏನೂ ಅಲ್ಲ ಅದು. ಯಾರು ಹಿಂದೂಗಳಾಗಿದ್ದವರು ಮತಾಂತರಕ್ಕೆ ಒಪ್ಕೊಳ್ಳೋದಿಲ್ವೋ, ಪ್ರಾಣ ಹೋದರೂ ಸರಿ ಅಂತ ಒಪ್ಕೊಳ್ಳೋದಿಲ್ವೋ ಅಂತವರನ್ನು ಒಂದು ಗುಡ್ಡದಿಂದ ತಳ್ತಾ ಇದ್ದ. ಆಕೆ ಗರ್ಭಿಣಿಯಾಗಿರಲಿ ಯಾರೇ ಆಗಿರಲಿ ತಳ್ತಾ ಇದ್ದ. ಅದಕ್ಕೆ ಬತೇರಿ ಅಂತ ಹೆಸರು. ಬತೇರಿ ಅಂದ್ರೆ ದೊಡ್ಡ ಗುಡ್ಡ ಅಂತ. ಶ್ರೀರಂಗಪಟ್ಟಣದಲ್ಲಿ ಮಸೀದಿ ಇದೆಯಲ್ಲ, ಆಂಜನೇಯನ ದೇವಸ್ಥಾನ, ಅದು ಒಳಗಡೆ ಎಲ್ಲ ಅದರ ಕೊಳ, ಅಲ್ಲಿ ಇರೋ ಶಿಲ್ಪಕಲೆಗಳು ಪ್ರತಿಯೊಂದು ಎಲ್ಲಾನು ಹಾಗಾಗೇ ಇದೆ. ಆದರೆ ಮಸೀದಿ ಮುಂದುಗಡೆ ಎಲ್ಲಿಂದ ಎಲ್ಲಿವರೆಗೂ ಹೋದ್ರೂ ಯಾಕಿಂತಹ ಕೆಲಸಗಳು? ಆ ನಮ್ಮ ಇವಾಗ ನೀವು ಹೀಗೆ ಮಾಡಿಬಿಟ್ರಲ್ಲ ಅಂತ ಇವಾಗ ಅಲ್ಲೂ ಅದನ್ನೇ ಹೇಳ್ತಿರೋದು. ಬಾಬ್ರಿ ಮಸೀದಿ ಅದಕ್ಕಿಂತ ಇದ್ದಿದ್ದು ಅವರ ಭಾವನೆಯನ್ನು ಬಿಟ್ಬಿಡ್ಬೇಕಾಗಿತ್ತ? ಹಾಗಾದರೆ ಎಲ್ಲರನ್ನು ಬರಕ್ಕೆ ಹೇಳಿ ಎಲ್ಲರನ್ನು ನೆಟ್ಟಿಗೆ ಶೂಲಕ್ಕೇರಿಸಿದ್ದೆ. ಜಲಿಯನ್ ವಾಲಾಬಾಗಲಿ ಬ್ರಿಟಿಷರು ಮಾಡಿದ್ರು, ಇಲ್ಲಿ ಇವನು ಮಾಡ್ದ, ಅಷ್ಟೇ. ಯಾವತ್ತಿಗೂ ಅದು ಚಿರಸ್ಮರಣೆ ಅನ್ನೋ ಹಾಗೆ ಆಗೋಗಿದೆ. ಅಷ್ಟು ವರ್ಷ ಆದ್ಮೇಲೆ ಯಾತಕ್ಕೆ ಅದನ್ನೆಲ್ಲ ಮರೆತು ಬಿಟ್ಟು ನಾವು ಸರಳವಾಗಿ ಇದ್ಬಿಡ್ಬೋದಲ್ಲ ಅಂತ ಹೇಳಿದ್ರೆ ಅದು ತಪ್ಪು, ಯಾವತ್ತಿಗೂ ತಪ್ಪೇ. ಅವನನ್ನು ಓಲೈಸೋದಕ್ಕೆ ಅವರಿಗೆ ಇಷ್ಟು ಒಳ್ಳೆಯವನು ಅಷ್ಟು ಒಳ್ಳೆಯವನು ಅಂತ ಹೇಳಿ ಯಾಕೆ ಮಾಡಬೇಕು? ಕೇರಳದಲ್ಲಿ, ಕರ್ನಾಟಕದಲ್ಲಿ, ತಮಿಳ್ನಾಡಿನ ತಿರುಚಿವರೆಗೆ ಪೂರ್ತಿ ಧ್ವಂಸನೇ ಮಾಡಬೇಕು, ಅಷ್ಟು ಮತಾಂತರ. ಇತಿಹಾಸ ಅಂದರೆ ಇತಿ ಹೀಗೆ ನಡೆಯಿತು ಅಂತ, ಹೀಗೆ ನಡೆಯಿತು ಅಂತ ಹೇಳೋದಕ್ಕೆ ಇವರು ಮುಸ್ಲಿಮರು ಅದಕ್ಕೋಸ್ಕರ ಹೇಳಬಾರ್ದು ಅಂತಂದರೆ ತಪ್ಪಲ್ವಾ? ಅಷ್ಟಕ್ಕೋಸ್ಕರ ಅದನ್ನು ಇತಿಹಾಸ ಇರೋದನ್ನು ಮುಚ್ಚಿಡಬೇಡಿ. ಟಿಪ್ಪುಗೆ ಹಿಂದೂಗಳನ್ನು ಹತ್ಯೆ ಮಾಡಿದ ಟಿಪ್ಪುಗೆ.